ನಮಸ್ಕಾರ ಗೆಳೆಯರೆ, ಟೆಕ್ ಉಳ್ಕೊಂಡಿಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, ನಿಮಗೆ ಗೊತ್ತಿದೆಯಾ, ಕೇಂದ್ರ ಸರ್ಕಾರದ ಆಧಾರ್ ಸಮಿತಿ ಒಂದು ಹೊಸ ಮೊಬೈಲ್ ಆ್ಯಪ್ನ ಲಾಂಚ್ ಮಾಡಿದೆ. ಈ ಒಂದು ಆ್ಯಪ್ನ ಮೂಲಕ ನೀವು ನಿಮ್ಮ ಮೊಬೈಲ್ನ ಬಳಸಿಬಿಟ್ಟು ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಒಂದು ಡಿಜಿಟಲ್ ಪ್ರತಿಯನ್ನು ನಿಮ್ಮ ಮೊಬೈಲ್ನಲ್ಲಿ ನೀವು ಪಡ್ಕೋಬಹುದು. ಹಾಗೆ ಈ ಒಂದು ಆ್ಯಪ್ನ ಬಳಸಿಬಿಟ್ಟು ನೀವು ನಿಮ್ಮ ಬಯೋಮೆಟ್ರಿಕ್ನ ಲಾಕ್ ಅನ್ಲಾಕ್ನ ಮಾಡಿಬಿಟ್ಟು ಇದರಿಂದ ಆಗುವಂಥ ಒಂದು ದುರ್ಬಳಕೆಗಳನ್ನು ನೀವು ತಡೆಗಟ್ಬೋದು. ಹಾಗೆ ಈ ಒಂದು ಆ್ಯಪ್ನ ಬಳಸ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರೋ ಮಾಹಿತಿನ ಯಾರ ಜೊತೆ ಬೇಕಾದರೂ ಹಂಚಿಕೆ ಮಾಡ್ಕೋಬಹುದು. ಹಾಗೆ ಈ ಒಂದು ಆ್ಯಪ್ನ ಬಳಸ್ಕೊಂಡ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ತುಂಬ ಸುಲಭವಾಗಿ ಈ ಒಂದು ಆ್ಯಪ್ನ ಮೂಲಕ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ಎಲ್ಲರೂ ಈ ಒಂದು ಆ್ಯಪ್ನ ನಾವು ಹೇಗೆ ಬಳಸ್ಕೊಳ್ಳೋದು, ಈ ಒಂದು ಆ್ಯಪ್ನ ನಾವು ಏನು ಮಾಡಬೇಕಾಗಿತ್ತು ಬಗ್ಗೆ ಎಲ್ಲ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದಕ್ಕೊಂದು ಬೆಲ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಯಾವ್ಯಾವ ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದೀವಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಎಲ್ಲರೂ ಮೊದಲಿಗೆ ಆ ಒಂದು ಆ್ಯಪ್ನ ನೀವು ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು MAADHAR ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಆ್ಯಪ್ ಸಿಗುತ್ತೆ. ಹಾಗೆ ಆ ಒಂದು ಆ್ಯಪ್ನ ನಾನು ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನೀವು ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಇರಬೇಕಾಗುತ್ತೆ. ನೀವು ಆಧಾರ್ಗೆ ಲಿಂಕ್ ಮಾಡಿದಂಥ ಒಂದು ಫೋನ್ ನಂಬರ್, ಆ ಒಂದು ಸಿಮ್ ನಿಮ್ಮ ಮೊಬೈಲಲ್ಲಿ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲಾಂದರೆ ಈ ಒಂದು ಆ್ಯಪ್ ವರ್ಕ್ ಆಗೋದಿಲ್ಲ. ಇಷ್ಟೆಲ್ಲ ಆದಮೇಲೆ ನೀವೇನು ಮಾಡಬೇಕಾಯ್ತು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೋಡಿ. MAADHAR ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಕೆಳಗೆ, ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ. ಇದೊಂದು ಅಫಿಷಿಯಲ್ ಆ್ಯಪ್ ಆಗಿದೆ. ಈ ಒಂದು ಆ್ಯಪ್ನ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇದು ನಿಮಗೆ ಸಿಗಲಿಲ್ಲ ಅಂದರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೂಡ ಲಿಂಕನ್ನು ಕೊಟ್ಟಿದ್ದೀನಿ, ಅಲ್ಲಿ ಅದರಿಂದ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದನ್ನು ನನ್ನ ಮೊಬೈಲ್ಗೆ ಆಗಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ, ನೋಡ್ಬೋದು ನಿಮಗೆ ಈ ಕಾಣುತ್ತೆ ಸ್ಕ್ರೀನ್ ಮೇಲೆ. ಮೊದಲಿಗೆ ನೀವೊಂದು ಪಾಸ್ವರ್ಡ್ನ ಇಟ್ಕೋಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ ಹೇಗಿರಬೇಕು ಅಂದರೆ ಒಂದು ನಂಬರ್ ಇರಬೇಕು ಅದರಲ್ಲಿ, ಹಾಗೆ ಅದರಲ್ಲೊಂದು ಕ್ಯಾಪಿಟಲ್ ಲೆಟರು ಇಂಗ್ಲೀಷ್ನ ಅಕ್ಷರ ಇರಬೇಕು, ಹಾಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಈ ಒಂದು ನಿಮ್ಮ ಪಾಸ್ವರ್ಡ್ 8 ಅಕ್ಷರಗಳಿಂದ ಕೂಡಿರಬೇಕಾಗುತ್ತೆ. ನಾನು ಇಟ್ಕೋತಾ ಇದ್ದೀನಿ, ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬಿಗ್ ಲೆಟರ್ S ಅಂತ ಹಾಕ್ತಿದ್ದೀನಿ, SURAJ. ಇಲ್ಲಿ ಈ ರೀತಿಯಾದ ಒಂದು ಸಿಂಬಲ್ಗಳನ್ನು ಹಾಕಬೇಕಾಗುತ್ತೆ. @111 ಈ ರೀತಿ ಹಾಕ್ತಾ ಇದ್ದೀನಿ. ಇದೇ ರೀತಿ ಸೇಮ್ ಪಾಸ್ವರ್ಡ್ನ ನೀವು ಕೆಳಗಡೆ ಕನ್ಫರ್ಮ್ ಮಾಡಿ. ಇದನ್ನು ಹಾಕ್ಬಿಟ್ಟು ನೆಕ್ಸ್ಟಲ್ಲಿ ಅಗ್ರಿ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿ. ಈಗ ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ನೀವೇನು ಮಾಡಬೇಕಾಯ್ತು ಅಂದರೆ ನಿಮ್ಮ ಆಧಾರ್ನ ಒಂದು ಡೀಟೇಲ್ಸ್ನ ಇಲ್ಲಿ ಹೊಡಿಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಆಧಾರ್ ನಂಬರ್ಗೆ ನಿಮ್ಮ ಮೊಬೈಲ್ನಲ್ಲಿ ಆ ಸಿಮ್ ಇದ್ದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಕೋಡ್ ಬರುತ್ತೆ. ಆ ಒಂದು OTP ಕೋಡ್ ಬಂದ ನಂತರ ನೀವು ವೇಟ್ ಮಾಡಬೇಕಾಯ್ತು ಸ್ವಲ್ಪ. ಎಲ್ಲರೂ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮೊಬೈಲ್ಗೆ OTP ಬರಬೇಕಾದ್ರೆ ಹಲವಾರು ಜನರಿಗೆ ಒಂದು ಸರ್ವರ್ ಬ್ಯುಸಿ ಆಗಿರುವಂಥ ಕಾರಣ ಅದು ಫೇಲ್ ಆಗ್ತಾ ಇದೆ. ನೀವೇನು ಮಾಡಬೇಕಾಯ್ತು ಅಂದರೆ ನಿಮಗೆ ನಿಮ್ಮ ಮೊಬೈಲಲ್ಲಿ ಕೂಡ ಈ ರೀತಿ ಫೇಲ್ ಆದರೆ ನಿಮ್ಮನ್ನು ಅರ್ಧ ಗಂಟೆ ಬಿಟ್ಟು ಮತ್ತೆ ಇದೇ ರೀತಿ ಟ್ರೈ ಮಾಡ್ತಾ ಇರಿ, ನಿಮ್ಮದು ಆನ್ ಆಗೇ ಆಗುತ್ತೆ. ನೀವಿಲ್ಲಿ ಗಮನಿಸ್ಬೋದು ನಿನ್ನ ಮೊಬೈಲ್ಗೆ ಒಂದು OTP ಕೋಡ್ ಬಂದಿದೆ. ಆ ಒಂದು OTPನ ನೀವು ಇಲ್ಲಿ ಹೊಡಿಬೇಕಾಗುತ್ತೆ. ಆ್ಯಕ್ಚುಲಿ ಇದು ಇಲ್ಲಿ ನೀವು ಹೊಡಿಲಿಕ್ಕೆ ಆಗೋದಿಲ್ಲ, ಇದು ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಆಗಬೇಕಾಗುತ್ತೆ. ಈಗ ಸದ್ಯಕ್ಕಿರುವಂಥ ಒಂದು ಆ್ಯಪ್ನಲ್ಲಿ ಇದೊಂದೇ ಪ್ರಾಬ್ಲಮ್ ಆಗಿರುವಂಥದ್ದು, ಅದು ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಆಗಬೇಕಾಗುತ್ತೆ. ನಾವು ಯಾವುದೇ ರೀತಿ ಇಲ್ಲಿ ಹೊಡಿಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ವೆರಿಫಿಕೇಷನ್ ಫೇಲ್ ಆಗ್ತಿರೋದಕ್ಕೆ, OTP ಫೇಲ್ ಆಗ್ತಿರೋದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಅದು ಆಟೋ ಡಿಟೆಕ್ಟ್ ಇರೋದ್ರಿಂದ ನೀವು ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಈ ಒಂದು ಆ್ಯಪ್ಸ್ನ ಒಂದು ಪರ್ಮಿಷನ್ಸ್ ಅಂತಿರುತ್ತೆ, ಅಪ್ಲಿಕೇಶನ್ಸ್ಗೆ ಹೋಗ್ಬೋದು, ಇಲ್ಲಿ ಪರ್ಮಿಷನ್ಸ್ ಅಂತ ಹೀಗಿರುತ್ತೆ. ಇಲ್ಲಿ ನೀವು ಆ ಒಂದು ಆ್ಯಪ್ನ ಓಪನ್ ಮಾಡಿಬಿಟ್ಟು ಅಂದರೆ ಎಲ್ಲ ಒಂದು ಪರ್ಮಿಷನ್ಸ್ಗಳನ್ನು ನೀವು ಆನ್ ಮಾಡಿ ನೋಡಿ, ಇದೆಲ್ಲ ಆಫ್ ಇದೆ. ಇದನ್ನೆಲ್ಲ ನೀವು ಆನ್ ಮಾಡಿಬಿಟ್ಟು ಮತ್ತೆ ಟ್ರೈ ಮಾಡಿ. ನೀವು ಇಲ್ಲಿ ನೋಡ್ಬೋದು ಆಟೋಮೆಟಿಕ್ಕಾಗಿ ಇದು ಡಿಟೆಕ್ಟ್ ಆಗಿಬಿಟ್ಟು ಈ ಒಂದು OTP ಇಲ್ಲಿ ಬಂದಿದೆ. ಇವಾಗ ಜಸ್ಟ್ ನೀವು ಅದು ಬಂದ ಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡಿ. ಹೀಗೆ OTP ಮೂಲಕ ಸಕ್ಸಸ್ಫುಲ್ ವೆರಿಫಿಕೇಷನ್ ಆದ ನಂತರ ನಿಮಗೆ ನಿಮ್ಮ ಸ್ಕ್ರೀನ್ ಮೇಲೆ ಹೇಗೆ ಕಾಣುತ್ತೆ, ನಿಮ್ಮ ಒಂದು ಆಧಾರ್ನ ಒಂದು ಡೀಟೇಲ್ಸ್ ಮತ್ತು ನಿಮ್ಮ ಒಂದು ನಂಬರ್ ಕೂಡ ಕಾಣುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಕ್ಲಿಕ್ ಮಾಡಿದ ನಂತರ ಒಂದು ಪಾಸ್ವರ್ಡ್ ಕೇಳ್ತಾರೆ, ನೀವು ಈ ಒಂದು ಮೊಬೈಲ್ಗೆ ಯಾವ ಒಂದು ಪಾಸ್ವರ್ಡ್ನ ಕೊಟ್ಟಿರ್ತೀರೋ ಅದೇ ಪಾಸ್ವರ್ಡ್ನ ನೀವು ಹಾಕಿಬಿಟ್ಟು ಓಕೆ ಮಾಡಿ. ನೆಕ್ಸ್ಟ್ ನಿಮಗೆ ಪಾಸ್ವರ್ಡ್ ಓಕೆ ಮಾಡಿದ ನಂತರ ನಿಮಗೆ ಇಲ್ಲಿ ಕಾಣುತ್ತೆ, ನೋಡ್ಬೋದು ನೀವು ಆಧಾರ್ ಕಾರ್ಡ್ನ ಮುಂಭಾಗದಲ್ಲಿರುವಂಥ ಒಂದು ಇದು ಕಾಣ್ತಾ ಇದೆ. ಹಾಗೆ ಇದನ್ನು ಹೀಗೆ ಸ್ವೈಪ್ ಮಾಡಿದ್ರೆ ಆಧಾರ್ ಕಾರ್ಡ್ನ ಹಿಂಬದಿಲ್ಲಿರೋದು ಒಂದು ಡೀಟೇಲ್ಸ್ಗಳು ತೋರಿಸುತ್ತೆ. ಹೀಗೆ ಮಾಡಿದ್ರೆ ಆಧಾರ್ ಕಾರ್ಡ್ ಫ್ರಂಟಲ್ಲಿರೋ ಒಂದು ಡೀಟೇಲ್ಸ್ ತೋರಿಸುತ್ತೆ. ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಬಯೋಮೆಟ್ರಿಕ್ ಸೆಟ್ಟಿಂಗ್ಸ್ನ ಲಾಕ್ ಮತ್ತು ಅನ್ಲಾಕ್ ಮಾಡಲಿಕ್ಕೆ ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಅಂತೇಳಿ ಕೇಳಿದ್ದಾರೆ. ನಿಮ್ಮ ಮೊಬೈಲಲ್ಲಿರುವಂಥ ಒಂದು ರೈಟ್ ಸೈಡ್ ಕಾರ್ನರಲ್ಲಿ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಬಯೋಮೆಟ್ರಿಕ್ ಸೆಟ್ಟಿಂಗ್ಸ್ ಅಂತ ನಿಮಗೆ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೀಗೆ ಕಾಣುತ್ತೆ. ನೀವು ನೋಡ್ಬೋದು ನಿಮ್ಮೊಂದು ಆಧಾರ್ ಕಾರ್ಡ್ ಇನ್ನೂ ಬಯೋಮೆಟ್ರಿಕ್ಗೆ ಲಾಕ್ ಆಗಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಲಾಕ್ ಮಾಡ್ಬೋದು. ಈಗ ಲಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಬೆರಳಚ್ಚು ಇದನ್ನು ಯಾರಾದರೂ ದುರ್ಬಳಕೆ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿದ್ದರೆ ಅದನ್ನು ಲಾಕ್ ಮಾಡ್ಬೋದು. ಇವಾಗ ನಾನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ, ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಆವಾಗ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ವೆಯ್ಟ್ ಮಾಡ್ಬೇಕಾಗುತ್ತೆ. ನೀವು ಆಟೋಮೆಟಿಕ್ಕಾಗಿ ಒಂದು OTP ಬರುತ್ತೆ,
ಈ ಒಂದು ಬಯೋಮೆಟ್ರಿಕ್ಸ್ ಲಾಕ್ ಆದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ದುರ್ಬಳಕೆ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ನೀವೇನಾದರೂ ಸಪೋಸ್ ಹೊರಗಡೆ ಎಲ್ಲಾದರೂ ಹೋದಾಗ ಅವರು ನಿಮಗೆ ಬಯೋಮೆಟ್ರಿಕ್ಸ್ನ ಒಂದು ಇದನ್ನು ಕೇಳ್ತಾರೆ, ನಿಮ್ಮ ಬೆರಳಚ್ಚನ ಕೊಡಿ ಅಂತೇಳಿ. ಆ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಆ್ಯಪ್ನ ಓಪನ್ ಮಾಡಿಬಿಟ್ಟು ಇದ್ರ ಮೇಲೆ ಹೀಗೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಮೊಬೈಲ್ನ ಒಂದು ಪಾಸ್ವರ್ಡ್ನ ಕೇಳ್ತಾರೆ. ಆವಾಗ ಆ ಒಂದು ಪಾಸ್ವರ್ಡ್ನ ಹೊಡೆದ್ಬಿಟ್ರೆ ನೀವು ಹೊರಗಡೆ ಹೋದಾಗ ಟೆಂಪ್ರರಿಯಾಗಿ ಇದನ್ನು ಅನ್ಲಾಕ್ ಮಾಡ್ಕೋಬೋದು. ಹೀಗೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಆವಾಗ ಈ ಒಂದು ಬಯೋಮೆಟ್ರಿಕ್ಸ್ ಅನ್ಲಾಕ್ ಆಗಿದೆ. ಅಂದರೆ ಸುಮಾರು 10 ನಿಮಿಷಗಳ ಕಾಲ ಇದು ಅನ್ಲಾಕ್ ಆಗಿರುತ್ತೆ. 10 ನಿಮಿಷಗಳ ನಂತರ ಇದು ಆಟೋಮೆಟಿಕ್ಕಾಗಿ ಮತ್ತೆ ಲಾಕ್ ಆಗುತ್ತೆ. ನಿಮ್ಮದೇನೇ ಈ ಒಂದು ಬೆರಳಚ್ಚಿನ ಕೆಲಸ ಇದ್ದರೂ ಈ ಒಂದು 10 ನಿಮಿಷದೊಳಗಡೆ ಅದು ಯಾರು ಕೇಳ್ತಾರೋ ಅವರಿಗೆ ನಿಮ್ಮ ಬೆರಳಚ್ಚನ್ನು ಕೊಟ್ಬಿಟ್ಟು ನಿಮ್ಮ ಒಂದು ಇದನ್ನು ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪ್ರೊಫೈಲ್ ಏನಿದೆ ಇದು ನಿಮ್ಮ ಮೊಬೈಲಲ್ಲಿ ಬೇಡ ಅಂದರೆ ಡಿಲೀಟ್ ಕೂಡ ಮಾಡ್ಬೋದು. ಹಾಗೆ ಅಪ್ಡೇಟೆಡ್ ಪ್ರೊಫೈಲ್ ನೀವೇನಾರ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟಿಗೆ ಹಾಕಿದರೆ ಆ ಒಂದು ಅಪ್ಡೇಟ್ ಆಗಿರುವಂಥ ಪ್ರೊಫೈಲ್ನ ಇಲ್ಲಿ ಪಡ್ಕೋಬೋದು. ಯಾಕಂದರೆ ಪೋಸ್ಟಲ್ಲಿ ಬರಲಿಕ್ಕೆ 30 ದಿನ ಟೈಮ್ ತೊಗೊಳುತ್ತೆ. ಹಾಗೆ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ತಪ್ಪು ಮಾಹಿತಿಗಳೇನಾದ್ರೂ ಇದ್ದರೆ ಅದನ್ನು ಅಪ್ಡೇಟ್ ಮಾಡೋದು ಹೇಗೆ ಅಂತೇಳಿ ನಾನು ವೀಡಿಯೋ ಕೂಡ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ನಲ್ಲಿ ಅದರ ವೀಡಿಯೋ ಇದೆ. ಹಾಗೆ ಕೆಳಗಡೆ ಕ್ಯೂ ಆರ್ ಕೋಡ್ ಅಂತೇಳಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ನೋಡ್ಬೋದು ಒಂದು ಕ್ಯೂ ಆರ್ ಕೋಡ್ ಬಂದಿದೆ, ಇದನ್ನು ನೀವು ಬೇರೆ ಮೊಬೈಲಿಂದ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಒಂದು ಇದು ಕಾಣುತ್ತೆ, ಡಾಕ್ಯುಮೆಂಟ್ಸ್ ಒಂದು ಡೀಟೇಲ್ಸ್ಗಳು ಕಾಣುತ್ತೆ. ಈ ಒಂದು ಕ್ಯೂ ಆರ್ ಕೋಡ್ನ ನೀವು ಯಾರ ಜೊತೆ ಬೇಕಾದರೂ ಶೇರ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಣ್ತಾ ಇದೆ ಶೇರ್ ಇ ಕೆ ವೈ ಸಿ ಅಂತೇಳಿ. ನೀವೆಲ್ಲಾದರೂ ಹೊರಗಡೆ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಷನ್ ಮಾಡಲಿಕ್ಕೆ ಹೋಗಿರ್ತೀರಾ, ಯಾವುದೋ ಕಂಪ್ನಿ ಹೋಗಿರ್ತೀರ ಅಥವಾ ಇನ್ನೆಲ್ಲ ಹೋಗಿರ್ತೀರಾ, ಆ ಒಂದು ಸಂದರ್ಭದಲ್ಲಿ ಶೇರ್ ಇ ಕೆ ವೈ ಸಿಯನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಆ ಒಂದು ಪಾಸ್ವರ್ಡ್ನ ಮತ್ತೆ ಹೊಡೆದ್ರೆ ನೀವು ಇಲ್ಲಿ ನೋಡ್ಬೋದು ಶೇರ್ ಇ ಕೆ ವೈ ಸಿ ಅಂತಿದೆ. ಇದನ್ನು ಇಮೇಲ್ ಮೂಲಕ ಆಗಲಿ, ಬ್ಲೂಟೂತ್ ಮೂಲಕ ಆಗಲಿ, ವಾಟ್ಸಪ್ ಮೂಲಕ ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಬೋದು. ಈ ಶೇರ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಒಂದು ದಾಖಲೆಗಳು ZIP ಫಾರ್ಮೆಟಲ್ಲಿ ಹೋಗುತ್ತೆ. ಅವರು ತಮ್ಮ ಒಂದು ಸಿಸ್ಟಮ್ನಿಂದ ಇದನ್ನು ಓಪನ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ದಾಖಲೆಗಳನ್ನು ಅವರು ಸುಲಭವಾಗಿ ವೆರಿಫಿಕೇಷನ್ ಮಾಡ್ಕೋಬೋದು. ಗೆಳೆಯರೇ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿ, ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಟೆಕ್ನಾಲಜಿ ಸಂಬಂಧಪಟ್ಟಂತೆ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.